ನಿಮ್ಮ ಶಿವಣ್ಣನ ಫ್ಯಾನ್ಸ್ ಅಂತ ಅದು ಹಬ್ಬ ಮಾಡ್ಬಿಟ್ರು, ಅದು ಸೆಲೆಬ್ರೇಷನ್ ವಿಚಾರಣೆ ಅದು. ಬಟ್ ನಿಮ್ಗೆ ವೇದ ಟೈಮಲ್ಲಿ ಹೊಸಬ್ರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ, ಗೀತಾ ಪಿಕ್ಚರ್ಸ್ ನೆಕ್ಸ್ಟ್ ಸಿನಿಮಾಗಳಿಗೆಲ್ಲ ಹೊಸಬ್ರಿಗೆ ಅವಕಾಶ ಕೊಡ್ತೀನಿ. ಬಟ್ ಈ ಸಿನಿಮಾ ನಿಮ್ ಬ್ಯಾನರ್ ಅಲ್ಲಿ ಆಗ್ಲಿಕ್ಕೆ ಎಷ್ಟು ಖುಷಿ ಇದೆ, ಯಾಕೆ ಈ ಸಿನಿಮಾನ ನಿಮ್ ಬ್ಯಾನರ್ ಅಲ್ಲೇ ಚೂಸ್ ಮಾಡ್ಕೊಂಡಿದ್ದು ಅಂತ ಶಿವಣ್ಣ? ಟೈಟ್ಲು ಶ್ರೀಕಾಂತ್ ಅವರು ಅವರು ಮನೆಯಲ್ಲಿ ರಿಜಿಸ್ಟರ್ ಮಾಡಿದ್ದು ಭರತ್ ರೆಡ್ಡಿ ಅವರು. ಆಮೇಲೆ ಜೈನರ್ಗೂ ಗೊತ್ತಾಯ್ತು, ಜೈನರ್ಗೂ ಹೇಳಿದ್ದು ಅಪ್ಪಾಜಿ ನಾವು ಪಾರ್ಟ್ ಇರಲಿ ಅಪ್ಪಾಜಿ ಅಂದ್ರು. ಪಿಕ್ಚರ್ ಮಾಡಿದ್ಮೇಲೆ ಯಾವ್ದಾದ್ರು ಪಾರ್ಟ್ ಕೂಡ ಬಿಡಿ ಅಪ್ಪಾಜಿ ಅಂತ ಹೇಳಿ. ಜೈನರ್ ಹೆಂಗಿದ್ರು ಸ್ನೇಹಿತರೆ ಅವರಪ್ಪ ಅದು. ಮೊದಲಿಂದ ಅದು ಪ್ಲಾನ್ ಆಗಿತ್ತು ಅದು, ಇವಾಗಿನ ಪ್ಲಾನ್ ಅಲ್ಲ. ಅವಾಗಿಂದ ಆಲ್ಮೋಸ್ಟ್ ಮಫ್ತಿ ರಿಲೀಸ್ ಆಗಿ ಒಂದು 2 or 3 months ಅದು ನಾವು ಪ್ಲಾನ್ ಮಾಡಿದ್ವಿ. ಆಲ್ರೆಡಿ ಪ್ಲಾನ್ ಆಗಿತ್ತು. ಅಂಡ್ ಮೋರವರ ಹೊಸಬ್ರ ಚಾನ್ಸಸ್ ಇವಾಗ, ಇವಾಗ ಶ್ರೀಮುತ್ತು ನಿವೇದಿತ ಇವಾಗ ಶೀಸ್ ಪ್ರೊಡ್ಯೂಸಿಂಗ್ ಅನ್ ಫಿಲ್ಮ್ ಇವಾಗ, ಅದು ಗೊತ್ತಿವೆ ಆಲ್ರೆಡಿ. ಇದು ಪ್ರೊಡಕ್ಷನ್ ಇದು ಅನೌನ್ಸ್ ಆಗಿದೆ ಇವಾಗ, ಅದು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ.